ಸ್ನೇಹಿತರೆ ಇವತ್ತಿನ ವಿಡಿಯೋ ಎಲ್ಲಾ ಲೇಡೀಸ್ಗೂ ತುಂಬಾನೇ ಹೆಲ್ಪ್ ಆಗುವಂತ ವಿಡಿಯೋವನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನನ್ನ ಚಾನೆಲ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಸ್ಯಾಗಿಂಗ್ ಬ್ರೆಸ್ಟ್ ಸಮಸ್ಯೆಗೆ ತುಂಬಾನೇ ಸಿಂಪಲ್ ಆಗಿರೋ ಎಕ್ಸಸೈಸ್ ಗಳನ್ನ ತಿಳಿಸ್ತಾ ಇದ್ದೀನಿ. ಇದನ್ನ ನೀವು ಸ್ವಲ್ಪ ದಿನ ಮಾಡಿದ್ರೆ ಸಾಕು, ನಿಮ್ಮ ಬಾಡಿಯನ್ನ ನೀವು ಫಿಟ್ ಆಗಿ ಮೇಂಟೈನ್ ಮಾಡಬಹುದು, ನಿಮ್ಮ ಸ್ಯಾಗಿಂಗ್ ಬ್ರೆಸ್ಟ್ ಸಮಸ್ಯೆಯನ್ನ ನೀವು ಕಡಿಮೆ ಮಾಡ್ಕೋಬಹುದು, ನಿಮ್ಮ ಬಾಡಿ ಫಿಟ್ನೆಸ್ ನ ನೀವು ಮೇಂಟೈನ್ ಮಾಡಬಹುದು. ಸ್ನೇಹಿತರೆ, ಈ ಸ್ಯಾಗಿಂಗ್ ಬ್ರೆಸ್ಟ್ ತುಂಬಾ ದಪ್ಪ ಇದ್ದು ಸಣ್ಣ ಆದ್ರೆ, ಅಥವಾ ಡೆಲಿವರಿ ಆಗಿದ ನಂತರ, ಮಕ್ಳಿಗೆ ಹಾಲು ಕುಡಿಸಿದ ನಂತರ ಕೆಲವೊಂದ್ಸಲ ಶುರುವಾಗತ್ತೆ, ವಯಸ್ಸಾಗ್ತಾ ಆಗ್ತಾ ಕೂಡ ಇದು ಶುರುವಾಗತ್ತೆ. ನಾವು ಸೇವಿಸುವಂತ ಆಹಾರ ಇರ್ಬೋದು, ನಮ್ಮ ಜೀವನ ಶೈಲಿ ಇರ್ಬೋದು, ಇದೆಲ್ಲನೂ ಕೂಡ ಇದಕ್ಕೆ ಕಾರಣ ಕೂಡ ಆಗಿರುತ್ತೆ ಸ್ನೇಹಿತರೆ. ಆದ್ರೆ ನಾವು ರೆಗ್ಯುಲರ್ ಆಗಿ ನಮ್ ಬಾಡಿ ಫಿಟ್ನೆಸ್ ನ ಮೇಂಟೈನ್ ಮಾಡುವಂತ ಸಿಂಪಲ್ ಎಕ್ಸಸೈಸ್ ಗಳನ್ನ ಮಾಡಿದ್ರೆ ಸಾಕು, ನಾವು ನಮ್ಮ ಬಾಡಿ ಫಿಟ್ನೆಸ್ ನ ಮೇಂಟೈನ್ ಮಾಡಬಹುದು, ನಮ್ಮ ಸ್ಯಾಗಿಂಗ್ ಬ್ರೆಸ್ಟ್ ಸಮಸ್ಯೆಯಿಂದ ಮುಕ್ತಿಯನ್ನ ಪಡಿಬಹುದು. ಸ್ನೇಹಿತರೆ, ಬನ್ನಿ ನೋಡೋಣ ಹೇಗೆ ಮಾಡೋದು ಎಕ್ಸಸೈಸು ಅಂತ. ಈಗೆಲ್ಲ ಎಕ್ಸಸೈಸ್ ಗಳು ತುಂಬಾನೇ ಸಿಂಪಲ್ ಆಗಿದೆ ಸ್ನೇಹಿತರೆ. ನೀವು ಯಾವಾಗ ಫ್ರೀ ಇರ್ತೀರಾ ಅವಾಗೆಲ್ಲ ಎಕ್ಸಸೈಸ್ ಗಳನ್ನ ಮಾಡ್ಕೋಬಹುದು. ತುಂಬಾ ಬೇಗ ಒಳ್ಳೆ ರಿಸಲ್ಟ್ ಬರ್ಬೇಕಂದ್ರೆ ಬೆಳಗ್ಗೆ ಮತ್ತೆ ಸಂಜೆ ಎರಡ್ ಸಲ ಮಾಡಿದ್ರೆ ತುಂಬಾ ಬೇಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಮೊದಲನೇ ಎಕ್ಸಸೈಸ್ ನೋಡಿ, ತುಂಬಾನೇ ಸಿಂಪಲ್ ಆಗಿದೆ ನೋಡಿ. ಎರಡು ಕೈಗಳನ್ನ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು, ಜಸ್ಟ್ ಹೀಗೆ. ಮೇಲಕ್ಕೆ ನಿಮ್ಗೆ ಎಷ್ಟು ನಿಮ್ಮ ಕೈಗಳನ್ನ ಎತ್ತೋದಕ್ಕೆ ಆಗುತ್ತೋ ಅಷ್ಟು ಮಾತ್ರ ನೀವು ಈ ರೀತಿ ನೋಡಿ, ಈ ರೀತಿ ಮೇಲೆ ಕೆಳಗೆ ಮಾಡ್ಬೇಕು. ಈ ರೀತಿ ನೀವು 1 ನಿಮಿಷಗಳ ಕಾಲ ಮಾಡಬೇಕು. ಈ ಎಕ್ಸಸೈಸ್ ಗಳಿಂದ ನಮ್ಮ ಕೈಗಳಿಗೆ ಭುಜಗಳಿಗೂ ಕೂಡ ಒಳ್ಳೆ ಸ್ಟ್ರೆಂತ್ ಬರುತ್ತೆ, ನಮ್ಮ ಕೈಗಳಿಗೆ ಭುಜಗಳಿಗೂ ಕೂಡ ಒಳ್ಳೆ ವ್ಯಾಯಾಮ ಆಗತ್ತೆ ಅಂತಾನೆ ಹೇಳ್ಬೋದು. 1 ನಿಮಿಷಗಳ ಕಾಲ ಈ ಎಕ್ಸಸೈಸ್ ನ ನೀವು ಈ ರೀತಿ ಮಾಡಬೇಕು. ಮೊದಲನೇ ಎಕ್ಸಸೈಸ್ ತುಂಬಾನೇ ಸಿಂಪಲ್ ಆಗಿದೆ ಅಲ್ಲ, ಎಲ್ಲರೂ ಮಾಡಬಹುದು. ಈಗ ಎರಡನೇ ಎಕ್ಸಸೈಸ್ ಇದು ಕೂಡ ಅಷ್ಟೇ ತುಂಬಾನೇ ಸಿಂಪಲ್ ಆಗಿದೆ ಸ್ನೇಹಿತರೆ. ಸ್ಯಾಗಿಂಗ್ ಬ್ರೆಸ್ಟ್ ಗೆ ಅಂತ ಮಾಡುವಂತ ಎಲ್ಲಾ ಎಕ್ಸಸೈಸ್ ತುಂಬಾನೇ ಸಿಂಪಲ್ ಆಗಿರುತ್ತೆ, ನಾವು ಆರಾಮವಾಗಿ ಮಾಡಬಹುದು. ಎರಡನೇ ಎಕ್ಸಸೈಸ್ ನೋಡ್ಬಿಡೋಣ ಹೇಗಿದೆ, ಹೇಗ್ ಮಾಡೋದು ಅಂತ ನೋಡಿ. ಈ ರೀತಿ ಸಿಸರ್ ತರ ನಮ್ಮ ಎರಡು ಕೈಗಳನ್ನ ಮಾಡಬೇಕು. ತುಂಬಾ ಈ ರೀತಿ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಹೀಗೆ ಸ್ವಲ್ಪ. ನೀವು ಇದನ್ನ ಎಷ್ಟು ಬೇಕಿದ್ರೂ ಸ್ಪೀಡ್ ಆಗಿ ಮಾಡಬಹುದು. ಇದನ್ನು ಅಷ್ಟೇ ನೀವು 1 ನಿಮಿಷಗಳ ಕಾಲ ಮಾಡಬೇಕು. ಈ ಎಲ್ಲ ಎಕ್ಸಸೈಸ್ ಗಳಿಂದ ನಮ್ಮ ಕೈಗಳಿಗೆ ಕೂಡ ತುಂಬಾ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಎರಡನೇ ಎಕ್ಸಸೈಸ್ ಕೂಡ ತುಂಬಾ ಸಿಂಪಲ್ ಆಗಿದೆ ಅಲ್ಲ ಸ್ನೇಹಿತರೆ. ಈಗ ಮೂರನೇ ಎಕ್ಸಸೈಸ್ ಕೂಡ ಅಷ್ಟೇ ತುಂಬಾನೇ ಸಿಂಪಲ್ ಆಗಿದೆ ನೋಡಿ. ಜಸ್ಟ್ ಈಗ ಹೀಗೆ ನಿಮ್ಮ ಕೈಗಳನ್ನ ರ್ಯಾಪಿಡ್ ಆಗಿ ಸರ್ಕಲ್ ಮಾಡ್ತಾನೆ ಇರಬೇಕು ನೋಡಿ. ಹೀಗೆ ಎಷ್ಟು ಸ್ಪೀಡ್ ಆಗಿ ಸಾಧ್ಯನೋ ಅಷ್ಟು ಸ್ಪೀಡ್ ಆಗಿ ಮಾಡಬೇಕು. ಇದನ್ನು ಅಷ್ಟೇ ನೀವು 1 ನಿಮಿಷಗಳ ಕಾಲ ಮಾಡಬೇಕು. ಇದನ್ನ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಮಾಡಬೇಕು. ಒಂದ್ಸಲ ಅಂದ್ರೆ 1 30 ಸೆಕೆಂಡ್ ಈ ರೀತಿ ಮಾಡಿ, ಮತ್ತೆ 1 30 ಸೆಕೆಂಡ್ ಈ ರೀತಿ ಉಲ್ಟಾ ಮಾಡಬೇಕು. ನಿಮ್ಗೆ ಎಷ್ಟು ಸ್ಪೀಡ್ ಆಗಿ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಸ್ಪೀಡ್ ಆಗಿ ಮಾಡಬಹುದು. ಮೂರನೇ ಎಕ್ಸಸೈಸ್ ಕೂಡ ತುಂಬಾ ಸಿಂಪಲ್ ಆಗಿದೆ ಅಲ್ಲ. ಮೊದಲನೇ ಎಕ್ಸಸೈಸ್, ಎರಡನೇ ಎಕ್ಸಸೈಸ್, ಮೂರನೇ ಎಕ್ಸಸೈಸ್ ಎಲ್ಲನೂ ಸಿಂಪಲ್ ಆಗಿದೆ ಸ್ನೇಹಿತರೆ. ನಾಲ್ಕನೇ ಎಕ್ಸಸೈಸ್ ತುಂಬಾನೇ ಸುಲಭ ಸ್ನೇಹಿತರೆ ನೋಡಿ. ಎರಡೂ ಕೈಗಳನ್ನ ಈ ರೀತಿ ಲಾಕ್ ಮಾಡ್ಕೋಬೇಕು ನೋಡಿ. ನಿಮ್ಮ ಬಲಗೈ ಎಡಗೈನ ಒಳಭಾಗವನ್ನ ಹಿಡ್ಕೋಬೇಕು, ಮತ್ತೆ ನಿಮ್ಮ ಎಡಗೈ ಬಲಗೈನ ಹೊರಭಾಗದಲ್ಲಿ ಈ ರೀತಿ ಟೈಟ್ ಆಗಿ ಹಿಡ್ಕೋಬೇಕು. ಈ ರೀತಿ ಹಿಡ್ಕೊಂಡು ಹೀಗೆ ಹೋಲ್ಡ್ ಮಾಡಿ ನಿಂತ್ಕೋಬೇಕು ಅಷ್ಟೇ. 1 ನಿಮಿಷಗಳ ಕಾಲ ಈ ರೀತಿ ನಿಂತ್ಕೋಬೇಕು, ಬೇರೆ ಏನು ಮೂವ್ಮೆಂಟ್ಸ್ ಮಾಡೋ ಹಾಗೆ ಇಲ್ಲ, ಈ ರೀತಿ ನಿಂತ್ಕೊಂಡೇ ಇರಬೇಕು. ಈ ರೀತಿ ಮಾಡೋದ್ರಿಂದ ಚೆಸ್ಟ್ ಮಸಲ್ಸ್
ಎಲ್ಲ ಟೈಟ್ ಆಗುತ್ತೆ ಅದರಿಂದ ಸ್ಯಾಗಿಂಗ್ ಬ್ರೆಸ್ಟ್ ಸಮಸ್ಯೆ ದೂರ ಆಗುತ್ತೆ ಅಂತಾನೆ ಹೇಳಬಹುದು ತುಂಬಾ ಸಿಂಪಲ್ ಆಗಿದೆ ನಾಲ್ಕನೇ ಎಕ್ಸರ್ಸೈಸ್ ಒಂದು ನಿಮಿಷಗಳ ಕಾಲ ಈ ರೀತಿ ನೀವು ಮಾಡಬೇಕು ಜೊತೆಗೆ ಯಾರು ಬ್ರಷ್ ನ ರಿಡ್ಯೂಸ್ ಮಾಡ್ಕೋಬೇಕು ಅಂತ ಇರ್ತಾರೋ ಅವರಿಗೂ ಕೂಡ ಇದು ತುಂಬಾ ಒಳ್ಳೆ ಎಕ್ಸರ್ಸೈಸ್ ಗಳು ಈ ಎಲ್ಲಾ ಎಕ್ಸರ್ಸೈಸ್ ಗಳು ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಹೋಲ್ಡ್ ಮಾಡಿರಿ ಸಾಕು ನಿಮಗೆ ನಿಮ್ಮ ಚೆಸ್ಟ್ ಭಾಗದಲ್ಲೆಲ್ಲ ಫೀಲ್ ಆಗ್ತಿರುತ್ತೆ ಜಸ್ಟ್ ನೀವು ಸುಮ್ಮನೆ ಹೋಲ್ಡ್ ಮಾಡ್ಕೊಂಡ್ರೆ ಏನು ಪ್ರಯೋಜನ ಸಿಗಬಹುದು ಅಂತ ಅನ್ನಿಸಬಹುದು ಆದ್ರೆ ಈ ಎಕ್ಸರ್ಸೈಸ್ ನ ಮಾಡಿದಾಗ ನಿಮಗೆ ಅನುಭವ ಆಗುತ್ತೆ ನಾಲ್ಕನೇ ಎಕ್ಸರ್ಸೈಸ್ ಅಂತೂ ತುಂಬಾನೇ ಸಿಂಪಲ್ ಆಗಿತ್ತಲ್ವಾ ಈಗ ಐದನೇ ಎಕ್ಸರ್ಸೈಸ್ ನೋಡೋಣ ಐದನೇ ಎಕ್ಸರ್ಸೈಸ್ ಕೂಡ ತುಂಬಾ ಕಷ್ಟನೇ ಇಲ್ಲ ಸ್ನೇಹಿತರೆ ತುಂಬಾನೇ ಸುಲಭವಾಗಿದೆ ನಿಮ್ಮ ಕೈಯನ್ನ ನೀವು ಈ ಭಾಗದಲ್ಲಿ ನಿಮ್ಮ ಎದೆಯ ಮೇಲ್ಭಾಗದಲ್ಲಿ ಈ ರೀತಿ ಇಟ್ಕೋಬೇಕು ನೀವು ನಿಮ್ಮ ಕತ್ತನ್ನ ಮೇಲ್ ಮಾಡಿ ನಿಮ್ಮ ಲೋವರ್ ಜಾ ಇದೆಯಲ್ಲ ಅದು ಮೂಮೆಂಟ್ ಆಗ್ಬೇಕು ಒಂದು 10 ಸೆಕೆಂಡ್ಸ್ ಗೆ ಅದು ಮೂಮೆಂಟ್ ಆಗ್ಬೇಕು ಮೇಲೆ ಕೆಳಗೆ ಮೂಮೆಂಟ್ ಆಗ್ಬೇಕು ಇಲ್ಲಿ ಯಾಕೆ ಈ ರೀತಿ ಕೈಯನ್ನ ಇಟ್ಕೋಬೇಕು ಅಂದ್ರೆ ಆ ಮಸಲ್ಸ್ ಮೂಮೆಂಟ್ಸ್ ಮತ್ತೆ ಅದು ಫೀಲ್ ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಅನ್ನೋದಕ್ಕೋಸ್ಕರ ಈ ರೀತಿ ನಿಮ್ಮ ಕೈಗಳನ್ನ ಇಟ್ಕೊಂಡ್ರೆ ಆಕ್ಚುಲಿ ನಾವು ಇಲ್ಲಿ ಎಕ್ಸರ್ಸೈಸ್ ಮಾಡೋದಕ್ಕೂ ಇಲ್ಲಿಗೂ ಏನ್ ಕನೆಕ್ಷನ್ ಅಂತ ನಿಮಗ್ ಗೊತ್ತಾಗತ್ತೆ ಅದರಿಂದ ಬೆನಿಫಿಟ್ ಸಿಗುತ್ತಾ ಇಲ್ವಾ ಅನ್ನೋದು ನಿಮ್ಗೆ ಫೀಲ್ ಆಗ್ಲಿ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೋಬೇಕು ನಿಮ್ ಲೋವರ್ ಜಾ ಏನಿದೆ ಅದು ಮೂವ್ ಆಗ್ಬೇಕು ಅಪ್ ಅಂಡ್ ಡೌನ್ ಅದು ಮೂವ್ ಆಗ್ತಾ ಇರ್ಬೇಕು ಅಷ್ಟೇ ನೀವು ಮಾಡ್ಬೇಕಾಗಿರೋದು ಆದಾಗ ನಿಮ್ಮ ಈ ಚೆಸ್ಟ್ ಮಸಲ್ಸ್ ಎಲ್ಲ ಏನಿದೆ ಅದೆಲ್ಲ ಟೈಟ್ ಆಗುತ್ತೆ ನಿಮ್ಮ ಏನು ನಿಮ್ಮ ಎದೆಯ ಭಾಗ ಲಿಫ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಒಳ್ಳೆ ಬೆನಿಫಿಟ್ ಇದರಿಂದ ಸಿಗುತ್ತೆ ಇದರಿಂದ ನಮ್ಮ ಏನು ಡಬಲ್ ಚಿನ್ ಕೂಡ ಮಯ ಆಗೋದಕ್ಕೆ ಸಹಾಯ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಎಲ್ಲಾ ಎಕ್ಸರ್ಸೈಸ್ಗಳು ನಿಮ್ಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು